नमस्कार रि एल्लरिगू वेलकम टू कुक विद सौम्य इवत्तिन स्पेशल रेसिपी यावदप्प अंद्रे रुचि रुचियाद नुग्गेकाय सांबारन याव रीति माडबहुदु अंत तोर्सिकोडक्कत्तेनि ओंदे तर सांबार तिंदु बेजारादाग नालिगे कट्टाग आरामागि ई सुलभवाद रुचियाद नुग्गेकाय सांबारन माड्कोरि बर्रि हंगाद्रे तड माडोद बेड ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಲೋಟದಷ್ಟು ತೊಗರಿಬೇಳೆನ ಒಂದು ಸಾರಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು 10-15 ನಿಮಿಷ ನೆನೆಸಾಕಿಡತ್ತೀನಿ. ತೊಗರಿಬೇಳೆ ನೆನೆಸ್ಕೊಂಡ್ರೆ ಸಾಂಬಾರು ಚಲೋ ಬರ್ತೈತಿ, ಇಲ್ಲ ಅಂದ್ರೆ ಬೇಳೆ ಒಂದು ಕಡೆ ನೀರು ಒಂದು ಕಡೆ ಆಗ್ತೈತಿ. ಹಾಗಾಗಿ ತೊಗರಿಬೇಳೆ ಒಂದು 10-15 ನಿಮಿಷ ನೆನೆಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋದು ಚಲೋ. ನೋಡ್ರಿಗ ಒಂದು ಸಾರಿ ಹಂಗೆ ವಾಶ್ ಮಾಡಿಕೊಂಡು ಈಗ 1-1.5 ಗ್ಲಾಸಷ್ಟು ನೀರು ಹಾಕಿ ನಾನು ನೆನೆಯಕ್ಕಿಡತ್ತೀನಿ. ಈಗ ತೊಗರಿಬೇಳೆನ ನಾನು ಒಂದು 10-15 ನಿಮಿಷ ನೆನೆಯಕ್ಕಿಟ್ಕೊಳತ್ತೀನಿ. ನೋಡ್ರಿಗ ಒಂದು 15 ನಿಮಿಷ ನೆನೆಸಿಟ್ಕೊಂಡಾಯಿತು ತೊಗರಿಬೇಳೆ, ಚೆಂದಾಗಿ ನೆನೆದ್ದವು. ನಿಮಗೆ ಟೈಮ್ ಇದ್ದರೆ ಒಂದು 1/2 ತಾಸು ನೆನೆಸ್ಕೊಂಡ್ರೂ ಚಲೋನ. ಈಗ ನೋಡ್ರಿ ಕುಕ್ಕರ್ಗೆ ನಾನು ತೊಗರಿಬೇಳೆ ಕುದಿಯಕ್ಕೆ ಹಾಕ್ಕೊಳತ್ತೀನಿ. ತೊಗರಿಬೇಳೆ ಜೋಡಿ ಏನು ನೀರು ಹಾಕಿ ನಾನು ನೆನೆಸಿಟ್ಕೊಂಡಿದ್ನಲ್ಲ ಆ ನೀರಿನ ಸಮೇತ ನಾನು ಕುಕ್ಕರ್ಗೆ ತೊಗರಿಬೇಳೆ ಸೇರಿಸ್ಕೊಳತ್ತೀನಿ. ಈಗ ಇನ್ನೊಂದು ಗ್ಲಾಸಷ್ಟು ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡು 12 ಬೆಳ್ಳುಳ್ಳಿ ಹಸಿರುಳ್ಳಿನ ಆಲ್ರೆಡಿ ಸೇರಿಸ್ಕೊಂಡಿನಿ, ಅದಾದಮೇಲೆ 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಾಗೈತಿ. ನೆಕ್ಸ್ಟು 1 ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ. ಅದಾದಮೇಲೆ 1/2 ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೀನಿ. ನೆಕ್ಸ್ಟು 1 ಸಣ್ಣ ಚಮಚದಷ್ಟು ಅಡುಗೆಗೆ ಹಾಕೋ ಎಣ್ಣೆ. ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಬ್ಯಾಳಿ ಬೇಗ ಕುದಿತಾವು. ಆಲ್ರೆಡಿ ನೆನೆಸಿ ಕೂಡ ಇಟ್ಟೇನಿ, ಅದ್ರ ಜೋಡಿ ಸ್ವಲ್ಪ ಎಣ್ಣೆನೂ ಸೇರಿಸಿರೋದ್ರಿಂದ ಬೇಗ ಕುದಿತಾವು ತೊಗರಿಬೇಳೆ. ಸೊ ಈಗ 1-3 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು, ಆಲ್ರೆಡಿ ತೊಗರಿಬೇಳೆ ನೆನೆಸಿರೋದ್ರಿಂದ ಬೇಗ ಕುದಿತಾವು. ಆ ಕಡೆ ತೊಗರಿಬೇಳೆ ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ನಾನು ನುಗ್ಗೆಕಾಯಿ ಕುದಿಸ್ಕೊಳತ್ತೀನಿ. ನುಗ್ಗೆಕಾಯಿ ಕುದಿಯೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡಾದ್ಮೇಲೆ ನೀರು ಚೆನ್ನಾಗಿ ಕುದಿ ಬರಬೇಕ್ರಿ ಅಲ್ಲಿವರೆಗೂ. ಕುದಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು 1 ¼ ಕೆಜಿ ಅಥವಾ 1/4 ಕೆಜಿಯಷ್ಟು ನುಗ್ಗೆಕಾಯಿನ ಈ ಥರ ಲೈಟಾಗೆ ಮ್ಯಾಲಿನ ಸಿಪ್ಪೆ ತಗೊಂಡು ನಾನು ನುಗ್ಗೆಕಾಯಿ ಕಟ್ ಮಾಡೇನಿ. ಜಾಸ್ತಿ ನಾವು ಸಿಪ್ಪೆ ತೆಗೆದ್ರೆ ಬೇಗ ಕುದ್ದುಬಿಡ್ತಾವು, ಅಷ್ಟು ರುಚಿನೂ ಬರೋದಿಲ್ಲ ನುಗ್ಗೆಕಾಯಿ ಸಾಂಬಾರ್ದು. ನಾನು ಲೈಟಾಗಿ ಸಿಪ್ಪೆ ತೆಗ್ದೇನಷ್ಟ. ಈಗ ನೋಡಿರಿ 1-8 ನಿಮಿಷ ನಾನು ಮೀಡಿಯಮ್ ಉರಿಯೊಳಗೆ ಕುದಿಸ್ಕೊಳತ್ತೇನಿ. ಪೂರ್ತಿ ಕುದಿಸ್ಕೋಬಾರ್ದು ನುಗ್ಗೆಕಾಯಿನ. ನೋಡ್ರಿಗ ನುಗ್ಗೆಕಾಯಿ ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ಬೇಳೆ ಕೂಡ ಚೆಂದಾಗೆ ಕುದ್ದಾವು. ನೋಡೋಣ ಬರ್ರಿ ಯಾವ ರೀತಿ ಕುದ್ದಾವಂತ, ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೈತಿ ಬ್ಯಾಳೆ ಚೆಂದಾಗಿ ಕುದ್ದಾವಂತ. ಆಲ್ರೆಡಿ ನೆನೆಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕುದಿಸಿರೋದ್ರಿಂದ ಚೆಂದಾಗೆ ಕುದ್ದವು. ಈ ಥರ ಚೆಂದಾಗೆ ಕುದ್ರನ ಸಾಂಬಾರು ಒಂದು ರುಚಿ ಬರ್ತೈತೆ ಅಂತ ಹೇಳ್ಬೋದು ರೀ. ಈಗ ಕುದಿಸ್ಕೊಂಡಿರೋ ಬ್ಯಾಳಿನ ಚೆಂದಾಗೆ ನಾನು ಸ್ಮ್ಯಾಶ್ ಮಾಡ್ಕೊಳತ್ತೇನೆ. ಎಲ್ಲ ಹೆಣ್ಮಕ್ಕಳಿಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ, ಬ್ಯಾಳೆ ಚೆಂದ ಕುದಿಲಿಕ್ಕಂದ್ರೆ ನೀರು ನೀರು ಆಗಿಬಿಡ್ತೈತೆ ಸಾಂಬಾರು. ಈ ಥರ ಮಂದಾಗೆ ಸ್ವಲ್ಪ ಗಟ್ಟಿಯಾಗಿದ್ರನ ಬ್ಯಾಳಿ ಸಾಂಬಾರು ರುಚಿ. ಹಂಗೆ ಮೀಡಿಯಮ್ ಉರಿಯೊಳಗೆ 8 ನಿಮಿಷ ನುಗ್ಗೆಕಾಯಿನೂ ಕುದಿಸ್ಕೊಂಡಾಗೈತ್ರಿ. ಪೂರ್ತಿ ಕುದಿಸ್ಕೋಬಾರ್ದಂತ ನಾನು ಆಲ್ರೆಡಿ ಹೇಳೇನಿ. ಇಲ್ಲಿ 90% ಅಷ್ಟು ಕುದ್ದಿರಬೇಕು ನುಗ್ಗೆಕಾಯಿ. ಇನ್ನು 10% ಸಾಂಬಾರು ಜೋಡಿ ಕುದ್ರೆ ಪರ್ಫೆಕ್ಟ್ ಆಗಿಬಿಡ್ತಾವೆ, ಇಲ್ಲ ಅಂದರೆ ಎಲ್ಲ ಬಿಟ್ಕೊಳಕ್ಕೆ ಶುರು ಮಾಡ್ತಾವೆ ನುಗ್ಗೆಕಾಯಿ. ನೋಡಿರಿ ಇಷ್ಟು ಪ್ರೆಸ್ ಮಾಡಿದರೆ ಈ ಥರ ಆಗಿರಬೇಕು, ಪೂರ್ತಿ ಪೀಸ್ ಪೀಸ್ ಆಗಬಾರ್ದು ಹಿಡಿದ ತಕ್ಷಣ. ಈಗ ನೋಡಿರಿ ಸಾಂಬಾರಿಗೆ ಒಗ್ಗರಣೆ ಹಾಕೋ ಟೈಮು, ಫಸ್ಟು 1 ಪಾತ್ರೆಗೆ 1/2 ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೀನಿ. ಎಣ್ಣೆ ಚೆಂದಾಗಿ ಕಾದ್ಮೇಲೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ ಹಾಕ್ಕೊಳತ್ತೈತಿ. ಅದಾದಮೇಲೆ 1-3 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತೇನೆ ರೀ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತದೆ ಸಾಂಬಾರಿಗೆ. ಹಂಗೆ 1 ಸಣ್ಣ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ. ಉಳ್ಳಾಗಡ್ಡಿನ ಲೈಟಾಗಿ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಳತ್ತೈತಿ. ಪೂರ್ತಿಯನ್ನು ನೀವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು 2 ಮೆಥಡ್ ಒಳಗೂ ಮಾಡಿರ್ತೇನೆ, ಬೆಳ್ಳುಳ್ಳಿ ಸೇರಿಸಿನೂ ಮಾಡಿರ್ತೇನೆ, ಒಂದೊಂದು ಸಾರಿ ಬೆಳ್ಳುಳ್ಳಿ ಸೇರಿಸ್ದೇನೂ ಮಾಡಿರ್ತೇನೆ. 1/4 ಚಮಚದಷ್ಟು ಇಂಗನ್ನು ಸೇರಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು 1 ಎಸಳು ಕರಿಬೇವನ್ನ ನೋಡಿರಿ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ. ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬಿಡ್ತೈತೆ ರೀ ಕರಿಬೇವು. ಡೈರೆಕ್ಟಾಗಿ ನಾವು ಕರಿಬೇವು ಹಾಕೋದಕ್ಕಿಂತ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ಳೋದು ಒಳ್ಳೆಯದು. ಈಗ ನೆಕ್ಸ್ಟ್ ನಾನು 1/4 ಕಪ್ಪಷ್ಟು ಹುಣಸೆ ಹುಳಿನ ಸೇರಿಸ್ಕೊಳತ್ತೇನಿ. ನಿಮಗೆ ಹುಣಸೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಆಮೇಲೆ ನಾನು 2-3 ಚಮಚದಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳತ್ತೇನಿ. ನೀವು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿನಾದರೂ ಸೇರಿಸ್ಕೋಬೋದು, ಇಲ್ಲ ಅಂದರೆ ರೆಡಿಮೇಡ್ ನಮಗೇನು ಪೌಡ್ರ್ ಸಿಗ್ತಾವಲ್ಲ ಪ್ಯಾಕೆಟ್ ಪೌಡರು ಆ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೋಬೋದು. ಈಗ ಹುಣಸೆ ಹುಳಿ ಮತ್ತು ಸಾಂಬಾರು ಪುಡಿನ ಚೆನ್ನಾಗೆ 1 ನಿಮಿಷ ಕುದಿಸ್ಕೊಳತ್ತೈತಿ. ಅದಾದಮೇಲೆ ಈಗ ಕುದಿಸ್ಕೊಂಡಿರೋ ತೊಗರಿಬೇಳೆನ ಸೇರಿಸ್ಕೊಳತ್ತೈತಿ ರೀ ಒಗ್ಗರಣೆ ಒಳಗೆ. ಅದ್ರ ಜೋಡಿ ಕುದಿಸ್ಕೊಂಡಿರೋ ನುಗ್ಗೆಕಾಯಿ ಕೂಡ ಸೇರಿಸ್ಕೊಳತ್ತೈತಿ.
ತೊಗರಿ ಬೇಳೆ ಮತ್ತು ನುಗ್ಗೆಕಾಯಿ ಸೇರಿಸ್ಕೊಂಡು ಆದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ರೀ. ಹಾಗೆ ಸಾಂಬಾರು ನೀವು ಯಾವ ರೀತಿ ತುಂಬ ಗಟ್ಟಿಯಾಗಿ ಬೇಕು, ನೀರು ಬೇಕು ನೋಡಿಕೊಂಡು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊರಿ. ನಾನು ಎಕ್ಸ್ಟ್ರಾ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡೇನಿ. ಅದಾದಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತೀನಿ. ಆಲ್ರೆಡಿ ಹುಣಸೆ ಹುಳಿ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಬೆಲ್ಲ ಸೇರಿಸಲೇಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಯಾಕಂದರೆ ಹುಣಸೆ ಹುಳಿ ಅಷ್ಟು ಹಾಕಿಬಿಟ್ರೆ ಹುಳಿ ಹುಳಿ ಆಗ್ತೈತಿ. ಬೆಲ್ಲ ಹುಳಿ ಎರಡೂ ಈಕ್ವಲ್ ಆಗಬೇಕು ಅಂದ್ರೆ ಎರಡನ್ನೂ ಸೇರಿಸಲೇಬೇಕು. ಈಗ ಒಂದು 5 ನಿಮಿಷ ನಾನು ಮೀಡಿಯಂ ಉರಿ ಒಳಗೆ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳತ್ತೇನೆ. ಈಗ 5 ರಿಂದ 8 ನಿಮಿಷ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಂಡಾಯ್ತು ರೀ. ಸಾಂಬಾರಂತೂ ಅಗ್ದಿ ಮಸ್ತ್ ಘಮ ಬರತ್ತಿತ್ತು ರೀ. ನೆಕ್ಸ್ಟ್ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತತಿ. ಹಂಗೆ ಫೈನಲ್ ಆಗಿ ಒಂದು ಸಣ್ಣ ಕಪ್ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಳತ್ತತಿ. ಹಸಿ ಕೊಬ್ಬರಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಕೊಡ್ತೈತೆ ಅಂತ ಹೇಳ್ಬೋದು ರೀ ಈ ಸಾಂಬಾರ್ಗೆ. ಸೊ ಫೈನಲ್ ಆಗಿ ನಮ್ಮ ರುಚಿ ರುಚಿಯಾದ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯಿತು. ಈ ರೀತಿ ಮಾಡಿಕೊಟ್ರಂತೂ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಇಷ್ಟಪಟ್ಟು ತಿಂತಾರೆ ರೀ ಈ ಸಾಂಬಾರನ್ನ. ಅದರಾಗೂ ನುಗ್ಗೆಕಾಯಿ ಸಾಂಬಾರ್ ಅಂದ್ರೆ ಯಾರಿಗಿಷ್ಟ ಇಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೋ. ಇವತ್ತಿನ ಈ ನುಗ್ಗೆಕಾಯಿ ಸಾಂಬಾರ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನಿ. ನೀವು ಕೂಡ ಈ ಮೆಥಡ್ ಒಳಗೆ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು.